ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ರಕ್ಷಣಾ ಪಡೆಗಳು. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಮೊದಲ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಡ್ಯಾಶರಿಗೆ ನೀಡಲಾಗಿದೆ. ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ. ಭೂಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಕರೆಯುವರು, ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ. ಭೂಸೇನೆಯ ಆಡಳಿತ ಕಚೇರಿ ಡ್ಯಾಶ್ದಲ್ಲಿದೆ, ನವದೆಹಲಿ. ಇದಕ್ಕೆ ಹೊಸದೆಹಲಿ ಅಂತ ಹೇಳ್ತಾರೆ, ನವದೆಹಲಿ. ಭೂಸೇನೆಯ ಆಡಳಿತ ಕಚೇರಿ ನ್ಯೂಡೆಹಲಿಯಲ್ಲಿದೆ. ಎನ್ ಸಿ ಸಿ ಧ್ಯೇಯವಾಕ್ಯ ಡ್ಯಾಶ್, ಶಿಸ್ತು ಮತ್ತು ಒಗ್ಗಟ್ಟು. ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ರಕ್ಷಣಾ ಪಡೆಯ ವಿಭಾಗಗಳಾವುವು? ಉತ್ತರವನ್ನು ನೋಡೋಣ. ರಕ್ಷಣಾ ಪಡೆಯ ವಿಭಾಗಗಳು ಭೂಸೇನೆ, ನೌಕಾಪಡೆ, ವಾಯುಪಡೆ. ಒಟ್ಟು 3 ವಿಭಾಗಗಳು ಇವೆ. ಭೂಸೇನೆಯ ಪ್ರಮುಖ ಕಾರ್ಯಗಳಾವುವು? ಉತ್ತರವನ್ನು ನೋಡೋಣ. ಭೂಸೇನೆಯ ಪ್ರಮುಖ ಕಾರ್ಯಗಳು ದೇಶದ ಗಡಿಗಳ ರಕ್ಷಣೆ, ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅಂದರೆ ಈ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಅಲ್ಲಾಗ್ತಕ್ಕಂಥ ಏನು ಘಟನೆಗಳಾಗುತ್ತಲ್ಲ, ಅಲ್ಲಿ ಅವರು ಭೂಪಡೆಯವರು ಸಹಾಯವನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳಾವುವು? ಉತ್ತರವನ್ನು ನೋಡೋಣ. ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳು, ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ. ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ, ಒಳಚರಂಡಿ ನಿರ್ಮಾಣ, ಅಂದರೆ ಸಾಮಾನ್ಯವಾಗಿ ಈ ಗಡಿ ರಸ್ತೆಗಳಲ್ಲಿರ್ಬೋದು, ಎಲ್ಲಿ ಸೈನಿಕರು ಹೋಗ್ತಾರಲ್ಲ ಅಲ್ಲಾಗ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಓಕೆ, ನೆಕ್ಸ್ಟು, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು? ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಮಾನವೀಯತೆ ಮತ್ತು ಸ್ವಯಂ ಸೇವೆ. ಇದು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ವಾಕ್ಯ. ನೆಕ್ಸ್ಟು, ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿಮಗೆ ಇಚ್ಛೆ ಇದೆಯೇ? ಕಾರಣ ಕೊಡಿ. ಉತ್ತರವನ್ನು ನೋಡೋಣ. ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನನಗೆ ಇಚ್ಛೆ ಇದೆ. ದೇಶವನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ದೇಶವನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಬೇಕು. ಇದು ದೇಶಕ್ಕಾಗಿ ಸಲ್ಲಿಸುವ ಅತ್ಯುನ್ನತ ಕಾರ್ಯವಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನನಗೆ ಇಚ್ಛೆ ಇದೆ.